Please alone. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಇಸ್ವೇ ಆರಾಧನೆ ಅಪಾತಂದೇ ಸ್ತೋತ್ರ ಪವಿತ್ರಾತ್ಮರೇ ಸ್ತೋತ್ರ ಪರಲೋಕಗಳ ಒಡೆಯರೇ ಸ್ತೋತ್ರ. ನಮ್ಮ ಕುಟುಂಬವನ್ನು ಕಾಣಿಕೊಳ್ಳುವವರೇ ಸ್ತೋತ್ರ. ನಮ್ಮ ಮಕ್ಕಳನ್ನು ಕಾದುಕೊಳ್ಳುವವರೇ ಸ್ತೋತ್ರ. ಪಾಪದಿಂದ ನಮ್ಮನ್ನು ಬಿಡಿಸಿದವರೇ ಸ್ತೋತ್ರ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ತಂದವರೇ ಸ್ತೋತ್ರ. ಓ ಯೇಸು ಸ್ವಾಮಿಯೇ ಸ್ತೋತ್ರ. ಓ ಪವಿತ್ರಾತ್ಮರೇ ಸ್ತೋತ್ರ. ತಂದೆ ದೇವರೇ ಸ್ತೋತ್ರ. ಅಲ್ಲೇಲುಯ್ಯ. Hallelujah.
ಸರ್ವಶಕ್ತ ತಂದೆಯೇ ಬಂದಿರಿ, ನಮ್ಮಲ್ಲಿ ವಾಸ ಮಾಡಲು ಬಂದಿರಿ, ನನ್ನನ್ನು ದೃಢಪಡಿಸಲು ಬಂದಿರಿ, ನನ್ನನ್ನು ಶಕ್ತಿಪಡಿಸಲು ಬಂದಿರಿ, ನನ್ನ ಬಾಳಿನಲ್ಲಿ ಬೆಳಕಾಗಿ ಬಂದಿರಿ, ನನ್ನ ಜೀವನದಲ್ಲಿ ಬೆಳಕಾಗಿ ಬಂದಿರಿ, ಪವಿತ್ರಾತ್ಮರೇ ಬಂದಿರಿ, ಓ 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 ಪವಿತ್ರಾತ್ಮರೇ ಬಂದಿರಿ, ನನ್ನಲ್ಲಿ ವಾಸ ಮಾಡಲು ಬಂದಿರಿ, ನನ್ನಲ್ಲಿ ವಾಸ ಮಾಡಲು ಬಂದಿರಿ, ನನ್ನನ್ನು ಶುದ್ಧಿಗೊಳಿಸಬನ್ನಿರಿ, ನನ್ನನ್ನು ಶುದ್ಧೀಕರಿಸಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ನಿಮ್ಮ ಅಗ್ನಿಯಿಂದ ಪವಿತ್ರ ಆತ್ಮರೇ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ. No battery, please charge. ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ಪವಿತ್ರ ಆತ್ಮರ ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರ ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರ ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರೇ ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರೇ ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರೇ ನನ್ನ ಕುಟುಂಬವನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರೇ ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬವನ್ನು ಕೋಟೆ ಕಟ್ಟಿ ಕಾಯಿರಿ, ಪವಿತ್ರ ಆತ್ಮರೇ ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬವನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರೇ ನಿಮ್ಮ ಅಗ್ನಿಯಿಂದ ನನ್ನ ಜೀವಿತವನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರಿ ನಿಮ್ಮ ಅಗ್ನಿಯಿಂದ ನನ್ನ ಬಾಳ ಸಂಗಾತಿಯನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರಿ ನಿಮ್ಮ ಅಗ್ನಿಯಿಂದ ನನ್ನ ಮಕ್ಕಳನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರಿ ನಿಮ್ಮ ಅಗ್ನಿಯಿಂದ ನಮ್ಮ ಎತ್ತವರನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರಿ ನಿಮ್ಮ ಅಗ್ನಿಯಿಂದ ನಮ್ಮ ಮಕ್ಕಳು ನಮ್ಮ ಒಡಹುಟ್ಟಿದವರನ್ನು ಕೋಟೆ ಕಟ್ಟಿ ಕಾಯಿರಿ, ಓ ಪವಿತ್ರ ಆತ್ಮರಿ ನಿಮ್ಮ ಅಗ್ನಿಯಿಂದ ನಮ್ಮ ಮನೆಗಳನ್ನು ಕೋಟೆ ಕಟ್ಟಿ ಕಾಯಿರಿ,
ಎಲ್ ಬ್ಯಾಟರಿ ಪ್ಲೀಸ್ ಚಾರ್ಜ್. ಓ ತಾಯಿ, ನಮಗೆ ದಾನವಾಗಿ ಕೊಟ್ಟದ್ದನ್ನು ಕೋಟೆ ಕಟ್ಟಿ ಕಾಯಿರಿ. ಪವಿತ್ರ ಆತ್ಮರೇ, ನಮ್ಮ ಆಸ್ತಿಯನ್ನು ನಿಮ್ಮ ಅಗ್ನಿಯಿಂದ ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ನಮ್ಮ ಆಸ್ತಿಗಳನ್ನು ನಿಮ್ಮ ಅಗ್ನಿಯಿಂದ ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರ ಆತ್ಮರೇ, ನನ್ನನ್ನು ನಿಮ್ಮ ಅಗ್ನಿಯಿಂದ ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರ ಆತ್ಮರೇ, ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ. ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ, ಕೋಟಿ ಆನು ಕೋಟಿ ಸ್ತೋತ್ರಗಳು, ಕೋಟಿ ಆನು ಕೋಟಿ ವಂದನೆಗಳು ಸ್ವಾಮಿ. ಸ್ವಾಮಿ ಏನು ಮಾಡಬೇಕೆಂದು ತೋಚದೇ ಇರುವ ಮಕ್ಕಳು ಸ್ವಾಮಿ, ಕಣ್ಣು ಕಾ
ಕಾಣದೇ ಇರುವಂತಹ ಮಕ್ಕಳು ಸ್ವಾಮಿ, ಅಂಗವಿಕಲತೆಯ ವೈಫಲ್ಯದಿಂದ ಸ್ವಾಮಿ ಏನು ಮಾಡಬೇಕೆಂದು ತೋಚದೇ ಇರುವ ಮಕ್ಕಳು ಸ್ವಾಮಿ, ಆದರೂ ಸಹ ಕರುಣೆಯ ನಿಮ್ಮ ಕರುಣೆಯ ಕಡಲಿಂದ ಸ್ವಾಮಿ ಅಂಗವಿಕಲತೆಯ ವಿವಾಹವಾಗಿದ್ದಾರೆ ಸ್ವಾಮಿ, ಆ ವಿವಾಹಿತ ಜೀವಿತದಲ್ಲಿ ತನ್ನ ಮಕ್ಕಳನ್ನ ಪತ್ನಿಯನ್ನ ಸಾಕಿಸಲಹಲು ಪತಿಯನ್ನ ಸಾಕಿಸಲಹಲು ಸ್ವಾಮಿ ನಿಮ್ಮ ಧಾರಾಕಾರವಾದ ಕೃಪೆಯನ್ನು ಕರುಣಿಸಿರಿ ರಾಜ. ಎಷ್ಟೋ ಜನ ರಸ್ತೆಯಲ್ಲಿ ಬಿದ್ದುಕೊಂಡಿದ್ದಾರೆ ರಾಜ, ಅಂಗವಿಕಲತೆಯಿಂದ ಭಿಕ್ಷೆ ಬೇಡುತ್ತಾ ಇದ್ದಾರೆ ರಾಜ, ಒಂದು ಹೊತ್ತು ಆಹಾರಕ್ಕಾಗಿ ಪರಿತಪ್ಪಿಸುತ್ತಾ ಇದ್ದಾರೆ ರಾಜ, ರಸ್ತೆಯಲ್ಲಿ ತವಳಿ ತವಳಿ ನಡೆಯುತ್ತಾರೆ ರಾಜ. ಹೌದು ಸ್ವಾಮಿ ದೇವ, ಕರುಣೆ ತೋರಿ, ದಯೆ ತೋರಿ ಸ್ವಾಮಿ ದೇವ. ಸ್ವಾಮಿ ಅಂಗವಿಕಲತೆಯ ಕಾರಣ ಸ್ವಾಮಿ ಮಾತನಾಡುವುದಾವುದು ಕಿವಿ ಕೇಳುವುದಿಲ್ಲ, ಅಂಗವಿಕಲತೆಯ ಕಾರಣ ನಡೆಯಲಾಗದೇ ಇದ್ದಾರೆ ಸ್ವಾಮಿ ಎಲ್ಲ. ಸ್ವಾಮಿ ಆ ಒಂದೇ ಇದ್ದ ಕಡೆಯೇ ಯಾರು ಅವರನ್ನ ಶುಶ್ರೂಷೆ ಮಾಡದೆ ಸ್ವಾಮಿ ತತ್ತರಿಸುವವರಿದ್ದಾರೆ ಸ್ವಾಮಿ, ಅಂಗವಿಕಲತೆಯ ಕಾರಣ ಮಾತನಾಡಲದೆ ಆಗದೇ ಇರುವವರಿದ್ದಾರೆ ಸ್ವಾಮಿ. ಎಷ್ಟೋ ಕಾಲಗಳಿಂದ ಮಾತುಗಳು ನಿಂತು ಹೋಗಿದೆ ಸ್ವಾಮಿ, ಪ್ಯಾರಲೈಸ್ ಆಗಿ ಅಂಗವಿಕಲರಾಗಿದ್ದಾರೆ ಸ್ವಾಮಿ. ಯೇಸುವೇ ಕರುಣೆ ತೋರಿ, ದಯೆ ತೋರಿರಿ ರಾಜ. ಹುಟ್ಟಿದಂದಿನಿಂದ ಇಂದಿನವರೆಗೂ ಹಾಸಿಗೆಯಲ್ಲಿರುವ ಅಂಗವಿಕಲರಿದ್ದಾರೆ ಸ್ವಾಮಿ. ಅಯ್ಯೋ ಸ್ವಾಮಿ, ಎಂತಹ ಕ್ರೂರತನ ಸ್ವಾಮಿ ಇದು. ಆ ಹುಟ್ಟಿದಂದಿನಿಂದ ಸ್ವಾಮಿ ಸ್ವಾಮಿ ಹಾಸಿಗೆಯಲ್ಲಿರುವಂತಹ ಮಕ್ಕಳನ್ನು ನಿಮ್ಮ ಪರಿಶುದ್ಧಾತ್ಮರಿಂದ ತುಂಬಿರಿ ರಾಜ. ಪಾಪ ಸ್ವಾಮಿ ಅವರ ಆ ಒಂದು ಯಾತನೆ ಎಂತ ಭಯಾನಕ ಸ್ವಾಮಿ. ಪಿತನಿಗೂ ಸುತನಿಗೂ ಮತ್ತು ಭವಿಷ್ಯದ ರಕ್ತವನ್ನು ಎಲ್ಲ ಅಂಗವಿಕಲರ ಮೇಲೆ ಚುಮಿಕ್ಕಿಸಿರಿ ರಾಜ. ಯೇಸು ಈ ಬೆಳಗಿನ ಜಾವದಲ್ಲಿ ಈಗೋ ಸ್ವಾಮಿ ಈ ಸ್ವರ್ಗೀಯ ಓ ಪವಿತ್ರಾತ್ಮರಿ, ನನ್ನನ್ನು ಶುದ್ಧೀಕರಿಸಿ, ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ. ನನ್ನ ಕುಟುಂಬವನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬವನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನನ್ನ ಕುಟುಂಬವನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನನ್ನ ಜೀವಿತವನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನನ್ನ ಬಾಳ ಸಂಗಾತಿಯನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನನ್ನ ಮಕ್ಕಳನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನಮ್ಮ ಎತ್ತವರನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನಮ್ಮ ನಮ್ಮ ಒಡ ಹುಟ್ಟಿದವರನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನಮ್ಮ ಮನೆಗಳನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನಮಗೆ ದಾನವಾಗಿ ಕೊಟ್ಟದ್ದನ್ನು ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಮ್ಮ ಆಸ್ತಿಯನ್ನು ನಿಮ್ಮ ಅಗ್ನಿಯಿಂದ ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಮ್ಮ ಆಸ್ತಿಗಳನ್ನು ನಿಮ್ಮ ಅಗ್ನಿಯಿಂದ ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನನ್ನನ್ನು ನಿಮ್ಮ ಅಗ್ನಿಯಿಂದ ಕೋಟೆ ಕಟ್ಟಿ ಕಾಯಿರಿ. ಓ ಪವಿತ್ರಾತ್ಮರಿ, ನಿಮ್ಮ ಅಗ್ನಿಯಿಂದ ನನ್ನನ್ನು ಕೋಟೆ ಕಟ್ಟಿ ಕಾಯಿರಿ. ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ, ಕೋಟಿ ಆನು ಕೋಟಿ ಸ್ತೋತ್ರಗಳು, ಕೋಟಿ ಆನು ಕೋಟಿ ವಂದನೆಗಳು ಸ್ವಾಮಿ ದೇವ. ಹೌದು ಸ್ವಾಮಿ, ನಿಮ್ಮ ಪವಿತ್ರಾತ್ಮರನ್ನು ನಮ್ಮ ಜೀವಿತದಲ್ಲಿ ಕಳುಹಿಸಿರಿ ರಾಜ.
ಸ್ವಾಮಿ ಸುಪ್ರಭಾತದಲ್ಲಿ ನಾವು ನಿಮ್ಮ ಮುಂದೆ ಅಖಿಲ ವಿಶ್ವ ಮಧ್ಯಸ್ಥ ಪ್ರಾರ್ಥನೆ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಸುವೆ, ನಿಮ್ಮ ದಯೆ ಕರುಣೆ ಈ ಲೋಕದ ಸಕಲ ಜನಾಂಗಗಳ ಮೇಲೆ ಸುರಿಯಲ್ಪಡಲಿ ರಾಜ. ಸ್ವಾಮಿ, ನಿನ್ನ ಮುಂದೆ ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನು ನೀವು ಆಲಿಸುತ್ತಾ ಇದ್ದೀರಿ, ಪ್ರತಿಯೊಬ್ಬರ ಸ್ವರಗಳನ್ನು ನೀವು ಆಲಿಸುತ್ತಾ ಇದ್ದೀರಿ. ಇಸುವೆ, ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ, ನಿಮ್ಮ ಅಗ್ನಿಯಿಂದ ಪವಿತ್ರಾತ್ಮರ ಅಗ್ನಿಯಿಂದ ಕೋಟೆ ಕಟ್ಟಿ ಕಾಯಲು ನೀವು ಸ್ವಾಮಿ ಕಟ್ಟಡಿಯನ್ನು ಕೊಡಿರಿ ರಾಜ. ಅಪ್ಪ ತಂದೆಯೇ, ಹೌದು ಸ್ವಾಮಿ, ನಮ್ಮ ಕುಟುಂಬಗಳನ್ನ ಕೋಟೆ ಕಟ್ಟಿ ಕಾಯುವಂತೆ ಕೊಡಿರಿ ಸ್ವಾಮಿ. ಸ್ವಾಮಿ, ನಮ್ಮ ಮಕ್ಕಳು ಪವಿತ್ರಾತ್ಮರ ಅಗ್ನಿಯಿಂದ ಕೋಟೆ ಕಟ್ಟಲ್ಪಡುವಂತೆ, ನನ್ನ ಬಾಳ ಸಂಗಾತಿ ಪವಿತ್ರಾತ್ಮರ ಅಗ್ನಿಯಿಂದ ಕೋಟೆ ಕಟ್ಟಿ ಬಾಳುವಂತೆ, ನನ್ನ ಕುಟುಂಬವು ಪವಿತ್ರಾತ್ಮರ ಅಗ್ನಿಯಿಂದ ಕೋಟೆ ಕಟ್ಟಿ ಸಂರಕ್ಷಣೆಯನ್ನು ಪಡೆಯುವಂತೆ ಸ್ವಾಮಿ ನಮ್ಮ ಮೇಲೆ ಕರುಣೆ ತೋರಿದಾಯಿ ತೋರಿರಿ. ಇಂದು ವಿಶೇಷವಾಗಿ ನಾವೆಲ್ಲ ಅಂಗವಿಕಲರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿಯ ಅಂಗವಿಕಲತೆಯಲ್ಲಿ ಸ್ವಾಮಿ ಇರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಕೈಗಳಿಲ್ಲದೆ, ಕಾಲುಗಳಿಲ್ಲದೆ, ಕಣ್ಣುಗಳಿಲ್ಲದೆ, ಕಿವಿ ಕೇಳದೆ, ಎರಡೂ ಕಾಲು ಕಳೆದುಕೊಂಡು, ಎರಡೂ ಕೈಗಳನ್ನು ಕಳೆದುಕೊಂಡು ಹುಟ್ಟುವಾಗಲೇ ಅಂಗವಿಕಲತೆಯಾಗಿ ಅಥವಾ ಅಪಘಾತಗಳಲ್ಲಿ ಅಂಗವಿಕಲತೆಯಾಗಿ ಸ್ವಾಮಿ, ಪೋಲಿಯೋಗಳಿಂದ ಅಂಗವಿಕಲತೆಯಾಗಿ ಅಥವಾ ಕ್ರೂರದಿಂದ ತುಂಡರಿಸಲ್ಪಟ್ಟು ಅಂಗವಿಕಲರಾಗಿ ಅಪಘಾತಗಳಿಂದ ಅಂಗವಿಕಲರಾಗಿ ಇಸುವೆ ಪರಿತಪಿಸುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿದ ಎತ್ತುರಿ ರಾಜ. ದೇಹದ ಭಾಗಗಳು ಇಲ್ಲದೆ ಇರುವಂತಹ ಅಂಗವಿಕಲತೆಯನ್ನು ಅನುಭವಿಸುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ದುಡಿಯಲಾಗದೇ ಇರುವ ಮಕ್ಕಳು ಸ್ವಾಮಿ, ಕಿವಿ ಕೇಳದೆ ಸ್ವಾಮಿ ಏನು ಮಾಡಬೇಕೆಂದು ತೋಚದೇ ಇರುವ ಮಕ್ಕಳು ಸ್ವಾಮಿ, ಕಣ್ಣು ಕಾಣದೆ ಇರುವಂತಹ ಮಕ್ಕಳು ಸ್ವಾಮಿ, ಅಂಗವಿಕಲತೆಯ ವೈಫಲ್ಯದಿಂದ ಸ್ವಾಮಿ ಏನು ಮಾಡಬೇಕೆಂದು ತೋಚದೇ ಇರುವ ಮಕ್ಕಳು ಸ್ವಾಮಿ, ಆದರೂ ಸಹ ಕರುಣೆಯ ನಿಮ್ಮ ಕರುಣೆಯ ಕಡಲಿಂದ ಸ್ವಾಮಿ ಅಂಗವಿಕಲತೆಯ ವಿವಾಹವಾಗಿದ್ದಾರೆ ಸ್ವಾಮಿ, ಆ ವಿವಾಹಿತ ಜೀವಿತದಲ್ಲಿ ತನ್ನ ಮಕ್ಕಳನ್ನ ಪತ್ನಿಯನ್ನ ಸಾಕಿಸಲು ಪತಿಯನ್ನ ಸಾಕಿಸಲು ಸ್ವಾಮಿ ನಿಮ್ಮ ಧಾರಾಕಾರವಾದ ಕೃಪೆಯನ್ನು ಕರುಣಿಸಿರಿ ರಾಜ. ಎಷ್ಟೋ ಜನ ರಸ್ತೆಯಲ್ಲಿ ಬಿದ್ದುಕೊಂಡಿದ್ದಾರೆ ರಾಜ, ಅಂಗವಿಕಲತೆಯಿಂದ ಭಿಕ್ಷೆ ಬೇಡುತ್ತಾ ಇದ್ದಾರೆ ರಾಜ, ಒಂದು ಹೊತ್ತು ಆಹಾರಕ್ಕಾಗಿ ಪರಿತಪ್ಪಿಸುತ್ತಾ ಇದ್ದಾರೆ ರಾಜ, ರಸ್ತೆಯಲ್ಲಿ ತವಳಿ ತವಳಿ ನಡೆಯುತ್ತಾರೆ ರಾಜ. ಹೌದು ಸ್ವಾಮಿ ದೇವ, ಕರುಣೆ ತೋರಿ, ದಯೆ ತೋರಿ ಸ್ವಾಮಿ ದೇವ. ಸ್ವಾಮಿ, ಅಂಗವಿಕಲತೆಯ ಕಾರಣ ಸ್ವಾಮಿ ಮಾತನಾಡುವುದಾವುದು ಕಿವಿ ಕೇಳುವುದಿಲ್ಲ, ಅಂಗವಿಕಲತೆಯ ಕಾರಣ ನಡೆಯಲಾಗದೇ ಇದ್ದಾರೆ ಸ್ವಾಮಿ, ಎಲ್ಲ ಸ್ವಾಮಿ ಆ ಒಂದೇ ಇದ್ದ ಕಡೆಯೇ ಯಾರು ಅವರನ್ನ ಶುಶ್ರೂಷೆ ಮಾಡದೆ ಸ್ವಾಮಿ ತತ್ತರಿಸುವವರಿದ್ದಾರೆ ಸ್ವಾಮಿ, ಅಂಗವಿಕಲತೆಯ ಕಾರಣ ಮಾತನಾಡಲದೆ ಆಗದೇ ಇರುವವರಿದ್ದಾರೆ ಸ್ವಾಮಿ, ಎಷ್ಟೋ ಕಾಲಗಳಿಂದ ಮಾತುಗಳು ನಿಂತು ಹೋಗಿದೆ ಸ್ವಾಮಿ, ಪ್ಯಾರಲೈಸ್ ಆಗಿ ಅಂಗವಿಕಲರಾಗಿದ್ದಾರೆ ಸ್ವಾಮಿ. ಇಸುವೆ, ಕರುಣೆ ತೋರಿ, ದಯೆ ತೋರಿರಿ ರಾಜ. ಹುಟ್ಟಿದಂದಿನಿಂದ ಇಂದಿನವರೆಗೂ ಹಾಸಿಗೆಯಲ್ಲಿರುವ ಅಂಗವಿಕಲರಿದ್ದಾರೆ ಸ್ವಾಮಿ, ಅಯ್ಯೋ ಸ್ವಾಮಿ ಎಂತಹ ಕ್ರೂರತನ ಸ್ವಾಮಿ ಇದು, ಆ ಹುಟ್ಟಿದಂದಿನಿಂದ ಸ್ವಾಮಿ ಸ್ವಾಮಿ ಹಾಸಿಗೆಯಲ್ಲಿರುವಂತಹ ಮಕ್ಕಳನ್ನು ನಿಮ್ಮ ಪರಿಶುದ್ಧಾತ್ಮರಿಂದ ತುಂಬಿರಿ ರಾಜ. ಪಾಪ ಸ್ವಾಮಿ ಅವರ ಆ ಒಂದು ಯಾತನೆ ಎಂಥ ಭಯಾನಕ ಸ್ವಾಮಿ, ಒಂದೇ ಕಡೆ ಮಲಗಿ ಲೋಕವನ್ನ ನೋಡದೆ ಸ್ವಾಮಿ, ಯಾರನ್ನು ನೋಡದೆ ಸ್ವಾಮಿ ಅಂಗವಿಕಲತೆಯಲ್ಲಿ ತುಂಬಿರುವಂತಹ ಸ್ವಾಮಿ ಕೋಟ್ಯಾಂತರ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಈ ಅಂಗವಿಕಲತೆಗೆ ಯಾರು ಸ್ವಾಮಿ ಕಾರಣ ಸ್ವಾಮಿ, ಹೇಗೆ ಸ್ವಾಮಿ ಎಂದು ನಿಮ್ಮನ್ನು ಕೇಳಲು ಸಹ ನಮಗೆ ಕಷ್ಟರಕ್ತ ಸ್ವಾಮಿ, ಆದರೂ ಸಹ ಸ್ವಾಮಿ ನಿಮ್ಮ ಚಿತ್ತವಿಲ್ಲದವರ ಅಂಗವಿಕಲರಾಗಿ ಹುಟ್ಟಲು ಸಾಧ್ಯವಿಲ್ಲ ಅಲ್ಲ ಸ್ವಾಮಿ, ಅವರ ಎತ್ತವರ ಪಾಪರ ದೆಸೆಯಿಂದ ಎಂದು ಹೇಳಲು ಸಾಧ್ಯವೇ ಸ್ವಾಮಿ, ಏಕೆಂದ್ರೆ ನೀವು ಎಲ್ಲವನ್ನು ಅರಿತಿದ್ದೀರಾ ರಾಜ, ತಿಳಿದಿದ್ದೀರಿ ರಾಜ. ಸ್ವಾಮಿ, ಈ ಅಂಗವಿಕಲತೆಯ ವೈಫಲ್ಯದಿಂದ ಸ್ವಾಮಿ ಏನು ಮಾಡಬೇಕೆಂದು ತೋಚದೇ ಇರುವಂತ ಮಕ್ಕಳನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ ಸ್ವಾಮಿ. ಈ ಅಂಗವಕ್ಕಲತೆಯ ಸ್ವಾಮಿ ಹೋರಾಟಗಳು ಪ್ರತಿಯೊಬ್ಬ ಮನುಷ್ಯನನ್ನ ಕಾಡುತ್ತದೆ ಸ್ವಾಮಿ, ಇನ್ನೆಷ್ಟೋ ಜನರನ್ನ ನೋಡುವಾಗ ದೈಹಿಕವಾಗಿ ಅಂಗವಿಕಲತೆ ಒಳದವೇಳೆ ಸ್ವಾಮಿ, ಕಿಡ್ನಿಯನ್ನು ಕಳೆದುಕೊಂಡ ಅಂಗವಿಕಲತೆ, ಹೃದಯ ಆರ್ಟಿಫಿಷಿಯಲ್ ಆಗಿರುವಂತಹ ಅಂಗವಿಕಲತೆ, ಶ್ವಾಸಕೋಶಗಳ ಆರ್ಟಿಫಿಷಿಯಲ್ ಅಂಗವಿಕಲತೆ, ದೇಹದ ಎಷ್ಟೋ ಭಾಗಗಳು ಅಂಗವಿಕಲತೆಯಲ್ಲಿದೆ ಸ್ವಾಮಿ ದೇವ, ಆ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ನಿಮ್ಮ ಪರಿಶುದ್ಧ ರಕ್ತವನ್ನು ಎಲ್ಲ ಅಂಗವಿಕಲರ ಮೇಲೆ ಚಿಮುಕಿಸಿರಿ ರಾಜ.
ಯೇಸುವೆ, ಈ ಬೆಳಗಿನ ಜಾವದಲ್ಲಿ ಗೋಸ್ವಾಮಿ ಈ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನೆ ವೀರರಾಗಿರುವಂತ ನಾವು ಹಾಗೂ ಇತರರು ಸ್ವಾಮಿ ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ ಪ್ರಾರ್ಥಿಸುವ ನಿಮ್ಮ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೆ, ನಾವು ಬಾಯಿ ತೆರೆದು ಪ್ರಾರ್ಥಿಸಲು ನೀವು ನಮ್ಮ ಬಾಯಿಯಲ್ಲಿ ವಾಕ್ಯವನ್ನ ಇರಿಸುವವರಾಗಿದ್ದೀರಿ ರಾಜ. ಆಲಸ್ಯಗಳು ಒಂದೆಡೆ, ನಿದ್ರಾವಸ್ಥೆಗಳು ಒಂದೆಡೆ, ಏನೇನೋ ಚಿಂತೆಗಳು ಪ್ರಾರ್ಥನೆಯಲ್ಲಿ ಕುಳಿತುಕೊಂಡು ಏನೇನೋ ಚಿಂತೆಗಳು ಒಂದು ಕಡೆ, ಸ್ವಾಮಿ ಎಷ್ಟೋ ಜನರ ಜನ ಜೀವಿತದಲ್ಲಿ ಪ್ರಾರ್ಥನೆ ಮಾಡಲು ಅಸಾಧ್ಯವಾಗಿದೆ. ಸ್ವಾಮಿ ಯೇಸುವೆ, ಪ್ರಾರ್ಥಿಸುವ ಈ ಸಮಯವನ್ನು ದುರುಪಯೋಗ ಪಡಿಸುವುದನ್ನು ಸಹ ನಾವು ನೋಡುತ್ತೇವೆ. ಸ್ವಾಮಿ ಎಷ್ಟೋ ಜನರು ಸ್ವಾಮಿ ಭಾರವಹಿಸಿ ಪ್ರಾರ್ಥಿಸುವಾಗ ಮೊಬೈಲ್ ನಲ್ಲಿ ಚಾಟ್ ಮಾಡುತ್ತಾ ಇರುತ್ತಾರೆ ಸ್ವಾಮಿ. ಹೌದು ಸ್ವಾಮಿ, ಏನೇನೋ ಯೋಚನೆ ಮಾಡಿಕೊಂಡು ಬಾಯಲ್ಲಿ ಮಾತ್ರ ಶಬ್ದವನ್ನು ಹೊರ ಹಾಕುತ್ತಾ ಇರುತ್ತಾರೆ ಸ್ವಾಮಿ. ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತಾ ಬರೀ ಪ್ರಾಪಂಚಿಕವಾಗಿದ್ದಾರೆ ಸ್ವಾಮಿ. ಯೇಸುವೆ ಕರುಣಿಸಿರಿ ರಾಜ. ಯೇಸುವೆ ಈ ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ನಿಮ್ಮ ಪರಿಶುದ್ಧಾತ್ಮರನ್ನು ಕಳುಹಿಸಿ ಪರಿವರ್ತನೆಯನ್ನು ಕೊಡಿರಿ ರಾಜ. ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ರಾಜ. ಸ್ವಾಮಿ ಎಲ್ಲ ಪ್ರಾರ್ಥನೆಗಳು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುವಾಗ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತವು ಎಲ್ಲ ಅಂಗವಿಕಲರ ಮೇಲೆ ಚುಮುಕಿಸಲ್ಪಡುವಂತೆ ನಿಮ್ಮ ಪರಿಶುದ್ಧಾತ್ಮರ ಪ್ರಸನ್ನತೆಯ ಕೃಪೆಯನ್ನು ಸುರಿಸಿರಿ ಎಂದು ಪಿತ್ತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಳ ತಂದೆಯೇ. ಅಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ರಾಜಾಜಿ ರಾಜನೇ ಸ್ತೋತ್ರ, ಸೃಷ್ಟಿಕರ್ತ ದೇವರೇ ಸ್ತೋತ್ರ, ನಮ್ಮನ್ನು ಸೃಷ್ಟಿಸಿದ ದೇವರೇ ಸ್ತೋತ್ರ, ನಮ್ಮನ್ನು ಪ್ರೀತಿಸುವ ದೇವರೇ ಸ್ತೋತ್ರ, ನಮ್ಮನ್ನು ಕಾಯುವ ದೇವರೇ ಸ್ತೋತ್ರ, ಈ ದಿನವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನನಗೆ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಿಮ್ಮನೆಗೆ ಕರೆದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಪ್ರಸನ್ನತೆಯನ್ನು ನನಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮನ್ನು ಅಭಿಷೇಕಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಪ್ತ ವರಗಳಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಸ್ವಾಮಿ ನಿಮ್ಮ ಪ್ರಾರ್ಥನಾ ನಮ್ಮ ಪ್ರಾರ್ಥನಾ ವರಗಳನ್ನು ನಮ್ಮನ್ನು ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆ ಪಡಿಸಲು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ಬೆಳಗಿನ ಜಾವವನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಜನರು ಇಂದು ಬೆಳಕನ್ನೇ ನೋಡದೆ ನಮ್ಮ ಪ್ರಾಣವನ್ನೇ ಕಳೆದುಕೊಂಡಿರುತ್ತಾರೆ ಸ್ವಾಮಿ. ಆದರೆ ನಮಗೆ ಈ ಪ್ರಾಣ ಭಿಕ್ಷೆಯನ್ನು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಕನ್ನು ನೀಡುತ್ತಿರುವುದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ನಮ್ಮ ತಂಡದವರೆಲ್ಲರನ್ನು ಸ್ವಾಮಿ ನಿಮ್ಮನ್ನು ಸ್ತುತಿಸಲು ಆರಿಸಿಕೊಂಡಿದೆಯಲ್ಲಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಂದ ಸ್ವಾಮಿ ನಿಮ್ಮನ್ನು ಸ್ತುತಿಸಲು, ಆರಾಧಿಸಲು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕಾಯುವ ದೇವರೇ ಸ್ತೋತ್ರ. ನಮ್ಮನ್ನು ಎಲ್ಲಾ ಬಂಧನಗಳಿಂದ ಬಿಡುಗಡೆ ಮಾಡಲು ಬಂದಂತಹ ಬಿಡುಗಡೆ ದಾಯಕರಾಗಿರುವ ಯೇಸುವೆ ಸ್ತೋತ್ರ. ಸಮಾಧಾನವನ್ನು ನೀಡುವಂತಹ ಸಮಾಧಾನ ಪ್ರಭುವೆ ಯೇಸುವೆ ಸ್ತೋತ್ರ. ನಮ್ಮ ಬಾಳಿನಲ್ಲಿ ಸ್ವಾಮಿ ಸಮಾಧಾನವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪಾಸದೇ ನಮ್ಮೆಲ್ಲರನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಪ್ರೀತಿ ಪಾತ್ರಗಳನ್ನು ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ದಿನಗಳಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಕಾದು ಸಂರಕ್ಷಿಸಲಿ ಸ್ವಾಮಿ. ನಾವು ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಆಶೀರ್ವದಿಸಿ ನಿಮಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳಲ್ಲಿ ಬಂದಿರಿ ಸ್ವಾಮಿ. ನಮ್ಮೆಲ್ಲರ ಯೋಜನೆಗಳನ್ನು ಜಯಿಸಲು, ನಮ್ಮ ಎಲ್ಲರ ಬಲಹೀನತೆಗಳನ್ನು ಜಯಿಸಲು ಬಂದಿರಿ ಸ್ವಾಮಿ. ಸರ್ವ ಆಪತ್ತಿನಿಂದ ರಕ್ಷಣೆ ನೀಡುವ ದೇವರೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಯೇ, ಈ ಸ್ವರ್ಗೀಯ ಯಾತ್ರಾ ತಂಡದಲ್ಲಿ ನಮ್ಮೆಲ್ಲರನ್ನು ನಿನ್ನನ್ನು ಸ್ತುತಿಸಲು, ಆರಾಧಿಸಲು, ಮಹಿಮೆಪಡಿಸಲು ನಮ್ಮನ್ನು ಆರಿಸಿಕೊಂಡಿದೆಯಲ್ಲಪ್ಪ, ನಿನಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಅಪ್ಪ ತಂದೆಯೇ ಸ್ತೋತ್ರ, ಆರಾಧನೆ, ಮಹಿಮೆ, ಕೃತಜ್ಞತೆ ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ. ನಮ್ಮೆಲ್ಲರನ್ನು ಸ್ವಾಮಿ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಬ್ಬರನ್ನು ಸ್ವಾಮಿ ಅಮೃತವಾದ ಕರಗಳಿಗೆ ಸಮರ್ಪಿಸಿ ಬೇಡುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಓ
ಸ್ತುತಿಸೋಣ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ. ಹಾಲೆಲುಯ್ಯಾ, 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 ಆಗಿರುವ ಪ್ರಭುವೇ ನಿಮಗೆ ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆ ಸ್ವಾಮಿ.
ಕರುಣಾಳು ಕರ್ತರಾಗಿರುವ ಸರ್ವೇಶ್ವರರೇ ನಿಮಗೆ ಸ್ತುತಿ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ. ದಿವ್ಯ ಬೆಳಕಾಗಿರುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ ಆರಾಧನೆ ಮಹಿಮೆ ಸ್ವಾಮಿ. ಹಾಲೆಲುಯಾ 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 ಓ ಹಾಲೆಲುಯಾ 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 ಓ ಹಾಲ 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 ಓ ಹಾಲ 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 ಓ ಹಾಲ 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 ಓ ರಬಿರ ಬಿರ 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 ಹಾರು 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 ಸ್ತೋತ್ರ ಓ ದೇವಾದಿ ದೇವರೇ ಸ್ತೋತ್ರ 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 ಓ ಕರುಣಾಳು ಕರ್ತರಿ ಸ್ತೋತ್ರ 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 ಓ ಸರ್ವೇಶ್ವರ ಸ್ವಾಮಿ ಸ್ತೋತ್ರ 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 ಓ ಜೀವಂತ ನಿಜ ದೇವರೇ ಸ್ತೋತ್ರ 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 ಓ ಕರುಣೆಯ ಕಡಲಿ ಸ್ತೋತ್ರ 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 ಅಪ್ಪ ತಂದೆಯೇ ಸ್ತೋತ್ರ ಸ್ವೇ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ವೇ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ ಸ್ವೇ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಸ್ವೇ ಹಾಲೆಲುಯಾ 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 ಓ ಹಾಲೆಲುಯಾ 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 ಓ ಹಾಲೆಲುಯಾ 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 ಓ ಹಾಲೆಲುಯಾ 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 ಓ ಹಾಲೆಲುಯಾ 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 ಓ ಹಾಲ 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 ಓ ಹಾಲ 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 ಸ್ವೇ ಸ್ವೇ ಓ ಸ್ವೇ 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 ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಓ ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ ಓ ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ ಓ ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ ಓ ಶರೂಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ ಓ ಎಲ್ಲ ಕೈಯಲ್ಲ 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 ಮೈಯಲ್ಲ ಓ ಎಲ್ಲ ಕೈಯಲ್ಲ 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 ಮೈಯಲ್ಲ ಓ ರಬಿರ ಬಿರ 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 ಸೋರ ಬಿರ 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 ಬಿ ಸ್ವೇ 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 ಪಾತಂದಿ 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 ಓ ಪಾತಂದಿ ಓ ಪಾತಂದಿ ಓ ಪಾತಂದಿ ಪಾತಂದಿ ಓ ಹಾಲೆಲುಯಾ 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 ಸ್ವೇ 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 ಹಾಲೆಲುಯಾ 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 ಓ ಹಾಲೆಲುಯಾ 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 ಓ ಹಾಲೆಲುಯಾ ಹಾಲೆಲುಯಾ ಪ್ರೈಸ್ಲೋ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಎಲ್ಲ ಅಂಗವಿಕಲರನ್ನ ನಾವು ಮನಪೂರ್ವಕವಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಬೆಳಗಿನ ಜಾವದಲ್ಲಿ ಒಳ್ಳೆ ಸುಂದರವಾದ ಪ್ರಾರ್ಥನೆ ಕೊಟ್ಟಿದ್ದ ಕೋಟಿ ಐದು ಕೋಟಿ ಸ್ತೋತ್ರ ಯೇಸಪ್ಪ. ಇದು ಗೊತ್ತಂದ್ರೆ ನಿನ್ನ ಪಾದ ಕೆಳಗಡೆ ಕುತ್ಕೊಂಡವ್ರು ಅವ್ರು ಪ್ರಾರ್ಥನೆ ಮಾಡುವಾಗ ತಂದೆ ನಮ್ಮ ಪ್ರಾರ್ಥನೆ ಆಲಿಸುವಂತ ಅವರ ಆಲಕಿಸುವಂತ ತಂದೆ ಆದ ದೇವರೇ ನಿಮಗೆ ಸ್ತೋತ್ರ ತಂದೆ. ತಂದೆ ಉಚಿತವಾದ ತಂದೆ ಈ ಅಂಗವಿಕಲವನ್ನ ಸ್ವಸ್ಥ ಮಾಡಿಸುವಂತ ಭಾಗ್ಯವನ್ನು ದಯ ಪಾಲಿಸೇಸಪ್ಪ. ಎಷ್ಟೋ ಜನ ತಂದೆ ಅಂಗವಿಕಲ ಆಗಿ ತಂದೆ ತನ್ನ ಅದು ತನ್ನ ಸರ್ವಸ್ವವನ್ನು ಕೋಲ್ಕೊಂಡಿದ್ದಾರೆ ತಂದೆ ಅಂತ ಮಕ್ಕಳ ಮೇಲೆ ಕರುಣೆ ತೋರಿಸಿದೆ ತಪ್ಪ. ಇದ್ಗೋ ತಂದೆ ಅಂಗವಿಕಲ ಆಗಿ ತಂದೆ ನಮ್ಮ ಕುಟುಂಬದಲ್ಲಿ ಒಬ್ಬ ಅಣ್ಣ ಇದ್ದಾರೆ ತಂದೆ ಅವರನ್ನು ಅಂಗವಿಕಲ ಆಗಿದ್ದಾರೆ ತಂದೆ ತಂದೆ ಆ ಅಣ್ಣನನ್ನು ತಂದೆ ಮುಟ್ಟಿ ಸ್ವಸ್ಥತ ಮಾಡಿಸುತ್ತಂದೆ ಅವರ ಮಕ್ಕಳನ್ನು ಅವರ ಪತ್ನಿಯನ್ನು ಮುಟ್ಟಿ ಸ್ವಸ್ಥತ ಮಾಡಿಸುತ್ತಂದೆ. ತಂದೆ ಅವರು ಎಷ್ಟೋ ತಂದೆ ಕಷ್ಟದಲ್ಲಿ ಮುಳುಗೋಗಿ ಚಿಂತದಲ್ಲಿ ಪಾದದಲ್ಲಿ ನಳ್ಳಾಡ್ತಾ ಇದ್ದಾರೆ ತಂದೆ ಅವರ ಮೇಲೆ ನಿನ್ನ ಕರುಣೆ ತೋರಿಸಿದೆ ಹಾಗೆ ತಂದೆ ನನ್ನ ನಮ್ಮ ಅಣ್ಣ ಹಾಗೆ ತಂದೆ ಎಷ್ಟೋ ಜನ ವಿಶ್ವದಲ್ಲಿ ಎಷ್ಟೋ ಜನ ಅಂಗವಿಕಲಾಗಿದ್ದಾರೆ ತಂದೆ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಮಂಚದ ಮೇಲೆ ಕೂತ್ಕೊಂಡು ತಂದೆ ನಳ್ಳಾಡ್ತಾ ಇದ್ದಾರೆ ತಂದೆ ಅವರ ಮೇಲೆ ನಿನ್ನ ಕರುಣೆ ತೋರಿಸ್ತೇಸಪ್ಪ. ಕಣ್ಣು ಹೋಗಿ ಕಾಲು ಹೋಗಿ ಕೈ ಹೋಗಿ ತಂದೆ ನಡ ಹೋಗಿ ಎಷ್ಟೋ ಜನ ತಂದೆ ಅಂಗವಿಕಲಾಗಿ ಮಂಚದ ಮೇಲೆ ನಳ್ಳಾಡ್ತಾ ಇದ್ದಾರೆ ತಂದೆ ನಿನ್ನ ಚಿತ್ತವಾದ ಒಬ್ಬೊಬ್ಬರು ಮನೆಯಲ್ಲಿ ತಂದೆ ನಿನ್ನ ಕುಟುಂಬದಲ್ಲಿ ತಂದೆ ಅನ್ಕೊಂಡು ತಂದೆ ಅವರಿಗೆ ಒಳ್ಳೆ ಸ್ವಸ್ಥತ ಮಾಡಿಸು ತಂದೆ ಅವರ ನಿನ್ನ ಕೈನಲ್ಲಿ ಇಟ್ಟುಕೊಂಡು ತಂದೆ ಅವರನ್ನ ಇಬ್ಬಿಸು ತಂದೆ. ಎಷ್ಟೋ ಜನ ತಂದೆ ಪಕ್ಷವಾಯ ಆಗಿದ್ದಾರೆ ತಂದೆ ಅವರನ್ನ ತಂದೆ ನೀವು ಸ್ವಸ್ಥತ ಮಾಡಿದೆ ತಂದೆ. ಹಾಗೆ ತಂದೆ ಈ ಅಂಗವಿಕಲಾಗಿದ್ದ ತಂದೆ ಪ್ರತಿಯೊಬ್ಬ ಕುಟುಂಬದಲ್ಲಿ ನಿನ್ನ ಕರುಣೆ ತೋರಿಸೇಸಪ್ಪ. ತಂದೆ ಅವರಿಗೆ ತಂದೆ ಆಧರಣೆ ಯಾರು ಇಲ್ಲ ತಂದೆ ನೀವೇ ತಂದೆ. ಅವರಿಗೆ ಒಂದು ತುತ್ತು ಊಟ ಕೊಡೋರು ಯಾರಿಲ್ಲ ತಂದೆ ಒಂದು ತುತ್ತು ನೀರು ಕೊಡೋರು ಯಾರಿಲ್ಲ ತಂದೆ ಅವರ ಮೇಲೆ ಕರುಣೆ ತೋರಿಸೇಸಪ್ಪ. ಉಚಿತವಾದ ತಂದೆ ನಿನ್ನ ಮೊರೆ ಇಡುವಂತ ಅವರಿಗೆ ಭಾಗ್ಯವನ್ನು ದಯಪಾಲಿಸೇತಪ್ಪ. ಅವರ ಪಾಪವನ್ನು ಮಾಡಿದ ಕ್ಷಮಿಸೇತಪ್ಪ. ಅವರನ್ನ ಕರುಣಿಸೇತಪ್ಪ. ನಿನ್ನ ಚಿತ್ತದಲ್ಲಿ ತಂದೆ ಅವರ ಮಕ್ಕಳಾಗಿ ನಿನ್ನ ಬೆಳೆಯುವಂತ ಭಾಗ್ಯವನ್ನು ದಯಪಾಲಿಸೇತಪ್ಪ. ಅವರ ಕುಟುಂಬದಲ್ಲಿ ತಂದೆ ತಾಯಿ ತಂದೆ ತಂದೆ ಎಷ್ಟೋ ಕಣ್ಣೀರು ಸುರಿಸ್ತಾ ಇದ್ದಾರೆ ತಂದೆ. ನಮ್ಮ ಮಕ್ಕಳು ಎಷ್ಟು ಅಂಗವಿಕಲಾಗಿ ಹುಟ್ಟಿದಾರಂತ ಇಷ್ಟು ತಂದೆ ತಾಯಿಗಳನ್ನು ಗೊಳ್ಳಾಡ್ತಾ ಇದ್ದಾರೆ ತಂದೆ. ಅವರ ಮೇಲೆ ಕರುಣೆ ತೋರಿಸೇತಪ್ಪ. ಇದುಗೋ ತಂದೆ ಹೆಣ್ಣು ಮಕ್ಕಳಾದ್ರೂ ತಂದೆ ಅಂಗವಿಕಲಾಗಿದ್ದ ತಂದೆ ಎಷ್ಟೋ ಜನ ಮದುವೆ ಆಗಿಲ್ಲ ತಂದೆ ಅವರ ಮೇಲೆ ಕರುಣೆ ತೋರಿಸ್ತೇತಪ್ಪ. ಇದುಗೋ ಚಿಕ್ಕ ಚಿಕ್ಕ ಮಕ್ಕಳದಂಗೆ ಅಂಗವಿಕಲಾಗಿ ಓದುವಂತ ಸಮಯ ಇಲ್ಲದಂಗೆ ತಂದೆ ಅವ್ರ ಮನೆಯಲ್ಲಿ ಕುತ್ಕೊಂಡು ನಾನು ಓದಕ್ ಆಗ್ತಿಲ್ಲ ಅಂತ ಅವ್ರು ಎಷ್ಟು ಕುಂಗೋಗ್ತಾ ಇದ್ದಾರೆ ತಂದೆ ಆ ಮಕ್ಕಳ ಮೇಲೆ ಕರುಣೆ ತೋರಿಸ್ತೇತಪ್ಪ. ಇದುಗೋ ತಂದೆ ಅಂಗವಿಕಲಾಗಿ ತನ್ನ ಸಂಸಾರವನ್ನು ಬಾಳಲಾಗದಂಗೆ ಮನೆಯಲ್ಲಿ ಕುತ್ಕೊಂಡು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ತಂದೆ ಅವರ ಮೇಲೆ ಕರುಣೆ ತೋರಿಸ್ತೇತಪ್ಪ. ಇದುಗೋ ತಂದೆ ಕಂಡಿಲ್ಲದಂಗೆ ನಿನ್ನ ವಾಕ್ಯ ಸಾರಿಸಲಾಗೆ ನಿನ್ನ ವಾಕ್ಯ ಓದದಲಾಗೆ ಎಷ್ಟೋ ಜನ ಮಕ್ಕಳಿದ್ದಾರೆ ತಂದೆ ಅವರ ಕಣ್ಣಿನ ದೃಷ್ಟಿಯನ್ನು ದಯಪಾಲಿಸೇತಪ್ಪ. ಇದುಗೋ ತಂದೆ ಎಷ್ಟೋ ಜನ ತಂದೆ ನಿನ್ನ ನಡ್ಕೊಂಡು ನಿನ್ನ ಪಾದದಲ್ಲಿ ನಿನ್ನ ಧರ್ಮ ಸಭೆಗೆ ಬರಲಾಗದಂಗೆ ಎಷ್ಟೋ ಜನ ಕಾಲಿಲ್ಲದಂಗೆ ಇದ್ದಾರೆ ತಂದೆ ಅಂತ ಮಕ್ಕಳ ಮೇಲೆ ನಿನ್ನ ಕರುಣೆ ತೋರಿಸೇತಪ್ಪ. ವಿಶ್ವದಲ್ಲಿ ಪ್ರತಿಯೊಬ್ಬರ ಅಂಗವಿಕಲಿದ್ದರ ಮೇಲೆ ನಿನ್ನ ಪರಿಶುದ್ಧಾತ್ಮದಿಂದ ಅವರನ್ನ ಸ್ವಸ್ಥ ಮಾಡಿಸಿ ಅವರನ್ನ ಸೈತಾನಿಂದ ಬಿಡುಗಡೆ ಮಾಡಬೇಕೆಂದು ತಕ್ಕನ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಂತ ಇದೆ ತಂದೆ. ಆಮೇನ್. ಆರಾಧನೆ ಸ್ತುತಿಯೇಸೆ ದೇವಾದಿ ದೇವರೇ ನಿಮಗೆ ಆರಾಧನೆ ಸ್ತುತಿ ವಂದನೆ. ಸ್ವಾಮೇಶ್ವರೇಶೆ ಎಲ್ಲ ಅಂಗವಿಕಲರಿಗೆ ನಿಮ್ಮ ಪಾದಚರಣಗಳಿಗೆ ಸಮರ್ಪಿಸುತ್ತಿದ್ದೇನೆ. ಯೇಸುವೆ ಎಲ್ಲ ಅಂಗವಿಕಲರು ಜನ್ಮದಿಂದಲೇ ಹುಟ್ಟಿ ಬರುವಂತ ಅವರನ್ನು ಯೇಸುವೆ ನಿಮ್ಮ ಕರುಣೆಯಿಂದ ತುಂಬಿರಿ. ಹಲವು ವಿಧದಲ್ಲಿ ಅಂಗವಿಕಲರಾಗಿ ಜೀವಿಸುತ್ತಿರುವವರು ಯೇಸುವೆ ಅವರ ಕಣ್ಣೀರನ್ನು ನೋಡಿ ಅವರನ್ನು ಸಂತೈಸಿರೇಸುವೆ. ನಿಮ್ಮ ಯೋಜನೆಗೆ ಅನುಗುಣವಾಗಿ ಅವರನ್ನು ಮುನ್ನಡೆಸಿರೇಸುವೆ. ಅವರಿಗೆ ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿರೇಸುವೆ. ಅವರಿಗೆ ನಿಮ್ಮ ಜ್ಞಾನದಿಂದ ಅವರನ್ನು ಮುನ್ನಡೆಸಬೇಕು. ಅವರಲ್ಲಿ ಸಂತೋಷವನ್ನು ಕೊಡಬೇಕು. ಇದೇ ನಿಮ್ಮ ಪದ್ಧತಿಗಳ ಸಾಗುವಾಗಿ ಅವರಲ್ಲಿ ನೆರವಾಗಬೇಕು. ಕಾಲುಗಳಿದ್ದ ಅಂಗವಿಕಲರಾಗಿದ್ದ ಅವರನ್ನು ಕಣ್ಣು ಕಾಣದೆ ಜೀವಿಸುತ್ತಿರುವ ಅಂಗವಿಕಲರನ್ನು ಕಿವಿ ಕೇಳದೆ ಇರುವವರನ್ನು ಕೈಕಾಲುಗಳು ಇಲ್ಲದೆ
ಜೀವಿಸುವವರು ನಿಮ್ಮ ಪಾದಕ್ಕೆ ಅವರನ್ನು ನಿಮ್ಮ ಬರಗಳಿಂದ ನಿಮ್ಮ ಆಶೀರ್ವಾದದಿಂದ ತುಂಬಿರುತ್ತೆ. ಮಂತ್ರದಲ್ಲಿ ಮಲಗಿಕೊಂಡು ಊಟವನ್ನು ಮಾಡಲು ಎದ್ದೇಳಲು ಆದರೆ ಮತ್ತೊಬ್ಬರ ಸಹಾಯದಿಂದ ಬದುಕುವವರ ನಿರಸನೆಯಾಗಬೇಕು. ಮತ್ತೊಬ್ಬರಿಂದ ಇರುತ್ತಾತ ಅವರಿಂದ ಬರುವ ಅವರನ್ನು ಕೋಪದಿಂದ ನೋಡುವವರನ್ನು ಅವರ ಕಣ್ಣಿಯಾಗಿರಿ. ಅವರನ್ನು ಸಂತೈಸಬೇಕು, ಅದು ಸಮಾಧಾನವನ್ನು ನೀಡಬೇಕು. ಲೋಕದ ಎಲ್ಲಾ ಅಂಗವಿಕಲರು ದೇವರೇ ಇಲ್ಲ ಎಂದು ಕೆಲವರು ಹೇಳುತ್ತಿದ್ದಾರೆ. ಅವರಿಗೂ ಸಮಾಧಾನವನ್ನು ಕೊಡಬೇಕು. ಈ ದಿನಗಳಲ್ಲಿ ಅಂಗವಿಕಲರಾಗಿ ಹೋಗುವ ಒಬ್ಬೊಬ್ಬರನ್ನು ಸಮರ್ಪಿಸುತ್ತೇನೆ. ಅವರನ್ನು ಅವರ ದುಃಖಗಳನ್ನು ಅವರನ್ನು ನೀವೇ ಅವರನ್ನು ಮುಂದಿಸಲು ಅವರಿಗೆ ನೆರವಾಗಬೇಕು. ಎಲ್ಲ ಕುಟುಂಬಗಳಲ್ಲಿ ಏನೆಂಬುದು ನಿಮಗೆ ಗೊತ್ತಿದೆ. ಆ ಕುಟುಂಬಕ್ಕೆ ನೆರವಾಗಿ ಆ ಕುಟುಂಬವನ್ನು ಶುದ್ಧೀಕರಿಸಬೇಕಾಗಿ ಬಂದಂತ ಅಂಗವಿಕಲರು ಯೇಸುವೆ, ಅವರನ್ನು ಅದನ್ನು ಅರಿತು ಅವರನ್ನು ಆಶೀರ್ವಾದನೆಯಿಂದ ತುಂಬಿರಿಸುವೆ. ನಿಮ್ಮ ಸಪ್ತ ವರಗಳಿಂದ ಅವರನ್ನು ತುಂಬಿರಿಸುವೆ. ಹೇಗೆ ಮಾತೆ ಮರಿಗಳು ಹೇಗೆ ಜೀವಿಸಲು ಅದನ್ನು ಅರಿತು ಎಲ್ಲರನ್ನು ಆಶೀರ್ವದಿಸಿದೆಂದು ಮೃತರಾದ ಏಕು ಪುತ್ರ ನಾಮದಲ್ಲಿ ಬೇಡುತ್ತಿದ್ದೇನೆ. ಆಮೇನ್. ಅಂಗವಿಕಲಾ ಹಾಕಾನ್ ಸಮರ್ಪಿತ ಮುಜಗಿಸು ತಂಚೆ ದೂಕು ತಂಚೆ ಕಷ್ಟ ತಂಚೆ ಬೇಜರಾಯ್ ತಂಚೆ ಕೂಡಿನ ಗಂಜೆ ಹೊರಿಯೇ ಗುಪ್ತೆ ದೂಕ್ ಸುಮ್ಯ ತುಕಾ ಯಾ ಸಕಣಿಚ ವೇಳಾ ಸುಮ್ಯ ತುಕಾ ಸಮರ್ಪಿತ ಮುಜ ಸುಮ್ಯ ಓಯ್ ಮುಜ ಜಿಸು ತುಯ ಕುಸಾರ್ ಕಷ್ಟ ಒಳ್ಳೆ ಸುಸ್ಲೆ ಸುಮ್ಯ ಅಂಚೆ ಸಮರ್ಪಿತ ಸುಮ್ಯ ತಂಚೆ ಕೂಡಿಚ ಹರಿ ಸುಮ್ಯ ಬಸ್ ಪವಿತ್ರ ಸುಸ್ತಾರ ಒಳ್ಳೆ ಸುಸ್ತ ಬರೀ ತಂಕ ಸುಸು ಗುರ್ತು ತಂತ
ತನಕ ಸುಸುಲ್ ತು ಬೋಳ ನೀವ್ ಗಟ್ಟಿದ್ದು ತು ಶಾಂತಿ ಸೋದ್ಬಾಕ್ಸಾನ್ ತಾಯಿ ಸೌಮ್ಯ ಪಂಚಾಯತ್ ಶಾಂತಿ ಸಮಾಧಾನ ಪಟ್ಟೆ ಮುಜಾಜು ಓ ಇನ್ ಮುಜಾಜು ತಂಚೆ ದುಃಖ ಸೌಮ್ಯ ತಂಕ ಸೋಸೋಮ್ ಜೈನ ಸೌಮ್ಯ ದುಃಖ ಮುಜಾಜು ತೋರಿ ಆ ಓ ಬಪ್ಪು ಸೌಮ್ಯ ತಂಕ ಊಕೋನು ಒದ್ಲೆ ಒದ್ದೆ ಜೀವಕ್ಕೆ ಬುರ್ಗಿ ಅಂತಿದ್ದು ಊಕೋನು ಹಾಸ್ಪಿಟಲ್ ಅಂತ ಅಟ್ಟಾಕ್ ಮುಗಿಯಾಜು ಸೌಮ್ಯ ಬರೇ ಜಲ್ಲೆ ಮುಗಿ ಆಶೆ ಮುಗಿಯಾಜು ಸೌಮ್ಯ ತಂಕ ಭವಾರ್ಥ ನಾಂದಲ್ಲಿದ್ದು ಪಂಚಾಯತ್ ಭವಾರ್ಥ ಗಾಲ್ ವಿಶ್ವಾಸ ಪಂಚಾಯತ್ ಬಿತ್ತರ್ ಗಾಲ್ ಸೌಮ್ಯ ಮುಗಿಯ ಸೌಮ್ಯ ತಂಚಿ ಕಂಕ್ಳು ಸೌಮ್ಯ ತುಕ ಜಾತಾ ಸೌಮ್ಯ ತುಕ ಸತ್ಯ ಸಾಧ್ಯ ಮುಗಿಯಾಜು ತಂಕ ಸತ್ಯ ಕುರ್ಪಾ ದಿ ಸೌಮ್ಯ ತಂಕ ಬೋಲ್ ದಿ ಸೌಮ್ಯ ಉಯ್ ಮುಗಿಯಾಜು ತಂಕ ಹಾತ್ ಲಾ ಗೂನ್ ಕೋರ್ ಮುಗಿಯಾಜು ಮನನ್ ಜೇಜು ಪಾಪಾ ಸುತ್ರ ಕಡಿ ಪವಿತ್ರ ಅಸ್ಮಿ ಜನವಿ ಯಾವಳ ಸೌಮ್ಯ ಪರತು ನಡಿ ಪರತು ಮತ್ತ ಸೌಮ್ಯ ಆಮೇನ್ ಇಸ್ವೇ ಸ್ತೋತ್ರ ಇಸ್ವೇ ವಂದನೆ ಅಪ್ಪ ಕರ್ತರೆ ಸ್ತೋತ್ರ ದೇವ ವಂದನೆ ರಾಜ ಈ ಬೆಳಗಿನ ಜಾವಕ್ಕಾಗಿ ಸ್ತೋತ್ರ ದೇವ ಈ ಬೆಳಗಿನ ಜಾವದಲ್ಲಿ ಅಂಗವಿಕಲರಿಗಾಗಿ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದೀರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಅಪ್ಪ ತಂದೆಯೇ ಅಂಗವಿಕಲತೆ ಎಂದರೆ ಅವರು ಎಷ್ಟು ಕಷ್ಟಪಡುತ್ತಾರೆ ಸ್ವಾಮಿ ಕೈಗಳಿಲ್ಲದೆ ಕಾಲುಗಳಿಲ್ಲದೆ ಕೈಗಳಿಲ್ಲದೆ ಅವರಿಗೆ ಊಟ ಮಾಡಲಾಗುತ್ತಿಲ್ಲ ಸ್ವಾಮಿ ಬೇರೆಯವರು ಅವರಿಗೆ ತುತ್ತು ಕೊಡುವಂತೆ ಕಷ್ಟಪಡುತ್ತಾರೆ ಸ್ವಾಮಿ ನಡೆಯಲಾಗದೆ ಅವರು ಕಷ್ಟಪಡುತ್ತಾರೆ ಸ್ವಾಮಿ ಅಂತ ಅಂಗವಿಕಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ ಅವರಿಗೆ ಬಲವನ್ನು ನೀವೇ ನೀಡಿರಿ ಸ್ವಾಮಿ ಅವರಿಗೆ ಒಂದು ಅಂಗ ಇಲ್ಲದ ಅಂಗವನ್ನು ನೀವೇ ಕಟ್ಟಿರಿ ಸ್ವಾಮಿ ಅವರು ಆ ಕಷ್ಟವನ್ನು ಸಹಿಸುವ ಶಕ್ತಿಯನ್ನು ಕೊಡಿರಿ ದೇವ ಅವರು ಎಲ್ಲಾ ತರಹದಲ್ಲೂ ನಡೆದು ಉಣ್ಣುವಂತೆ ಊಟ ಮಾಡುವಂತೆ ಅವರಿಗೆ ಪ್ರೋತ್ಸಾಹ ಕೊಡಿರಿ ಸ್ವಾಮಿ ದೇವ ಅವರು ಎಷ್ಟೋ ಜನರು ಆಕ್ಸಿಡೆಂಟ್ ನಲ್ಲಿ ಕೈ ಕಾಲುಗಳನ್ನು ಕಳೆದುಕೊಂಡು ಅಂಗವಿಕಲರಾಗಿದ್ದಾರೆ ಸ್ವಾಮಿ ಹಾಸಿಗೆಯಲ್ಲಿದ್ದಾರೆ ಸ್ವಾಮಿ ಅಂತ ಮಕ್ಕಳ ಮೇಲೆ ನಿಮ್ಮ ಕರಗಳನ್ನು ಚಾಚಿರಿ ಸ್ವಾಮಿ ಅವರನ್ನು ಆಶೀರ್ವದಿಸಿ ಗುಣಪಡಿಸಿರಿ ಸ್ವಾಮಿ ಆಸ್ಪತ್ರೆಗಳಲ್ಲಿ ನರಳಾಡುತ್ತಿದ್ದಾರೆ ಸ್ವಾಮಿ ಅಂತ ಮಕ್ಕಳನ್ನು ನಿಮ್ಮ ಕರಗಳಿಂದ ಮುಟ್ಟಿರಿ ದೇವ ಅವರನ್ನು ಆಶೀರ್ವದಿಸಿರಿ ಗುಣಪಡಿಸಿರಿ ನಿಮಗೆ ಅಸಾಧ್ಯವೆಂಬುದು ಯಾವ ಹೌದು ದೇವ ನಿಮಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಸ್ವಾಮಿ ಎಲ್ಲವೂ ನಿಮ್ಮಿಂದ ಸಾಧ್ಯ ಅವರ ಅಂಗವಿಕಲತೆಯನ್ನು ತೆಗೆದು ಅವರನ್ನು ಮುಟ್ಟಿ ಗುಣಪಡಿಸಿ ಎಂದು ಇತ್ತ ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ ಆಮೇನ್ ಆಮೇನ್ ಈ ಬೆಳಗಿನ ಜಾವಕ್ಕಾಗಿ ಕೋಟಿ ಆರು ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳು ಸ್ವಾಮಿ ಇವತ್ತು ನಾವೆಲ್ಲರೂ ಅಂಗವಿಕಲರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ ಹೌದು ಸ್ವಾಮಿ ಈ ಲೋಕದಲ್ಲಿ ವಿವಿಧ ರೀತಿಯಿಂದಾಗಿ ಇವತ್ತು ಅಂಗವಿಕಲಕ್ಕೆ ಒಳಗಾಗಿದ್ದಾರೆ ಸ್ವಾಮಿ ಈ ಅಂಗವಿಕಲತೆಯಿಂದ ಅವರಿಗೆ ಜೀವನವನ್ನು ನಡೆಸಲು ಕಷ್ಟಕರವಾಗುತ್ತಿದೆ ಸ್ವಾಮಿ ಇಂಥ ಎಲ್ಲ ಮಕ್ಕಳನ್ನು ನಿಮ್ಮ ಪಾದ ಚರಣಗಳಿಗೆ ಸಮರ್ಪಿಸುತ್ತೇನೆ ತಂದೆ ಅವರಲ್ಲಿರುವ ಕಣ್ಣೀರನ್ನು ಕಷ್ಟವನ್ನು ಸಮಸ್ಯೆಯನ್ನು ಸಮರ್ಪಿಸುತ್ತೇನೆ ಅವರ ಮೇಲೆ ಕರುಣೆಯಾಗಿ ತಂದೆ ಅಪ್ಪದಲ್ಲಿ ಅವರಲ್ಲಿರುವ ಒಳ್ಳೆಯ ಮನಸ್ಸನ್ನು ಅವರಲ್ಲಿ ಇರುವ ಒಳ್ಳೆತನವನ್ನು ಆಶೀರ್ವದಿಸುತ್ತಿದ್ದಂತೆ ಈ ಮಕ್ಕಳು ಇದ್ದ ಪಾಪವನ್ನು ಅವರ ಪೂರ್ವಜರ ಮೇಲೆ ಯಾವುದೇ ಪಾಪಗಳಿಂದ ಆಗ್ಬಹುದು ಯಾವುದೇ ಪಾಪ ಆಗಿದೆ ಎಂದು ಈ ಅಂಗವಿಕಲವು ನಮಗೆ ಗೊತ್ತಿಲ್ಲ ಸ್ವಾಮಿ ಆದರೆ ಈ ಮಕ್ಕಳು ಒಳ್ಳೆಯ ತಿಳುವಳಿಕೆಯನ್ನು ಜ್ಞಾನವನ್ನು ಪಡೆದಿದ್ದಾರೆ ಸ್ವಾಮಿ ಅವರಿಗೆ ನಡೆಯಲು ಆಗುತ್ತಿಲ್ಲ ಕಣ್ಣಿಗೆ ಕಾಣುತ್ತಿಲ್ಲ ಕಿವಿಗಳು ಕೇಳುತ್ತಿಲ್ಲ ಸ್ವಾಮಿ ಹೌದು ಸ್ವಾಮಿ ಇಂಥ ಎಲ್ಲ ಮಕ್ಕಳಿಗೆ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಸ್ವಾಮಿ ಪವಿತ್ರ ಆತ್ಮದಿಂದ ತುಂಬಿ ಅವರನ್ನು ಅಭಿಷೇಕಿಸಿ ಸ್ವಾಮಿ ಅಂಗವಿಕಲ ಮಕ್ಕಳಿಗೆ ಶಾಲೆಗೆ ಹೋಗಲು ಆಗುತ್ತಿಲ್ಲ ಸ್ವಾಮಿ ಕೆಲವರು ಮನೆಯಲ್ಲೇ ಇದ್ದುಕೊಂಡು ತಮ್ಮ ಶಿಕ್ಷಣವನ್ನು ಮಾಡುತ್ತಾರೆ ಸ್ವಾಮಿ ಅಂತ ಮಕ್ಕಳಿಗೆ ನೀವೇ ಆಶೀರ್ವಾದವಾಗಿರಿ ಸ್ವಾಮಿ ನಿಮ್ಮ ಕರುಣೆಯಿಂದ ಅವರ ಮಕ್ಕಳನ್ನು ತುಂಬಿರಿ ಸ್ವಾಮಿ ಒಳ್ಳೆಯ ರೀತಿಯಲ್ಲಿ ಅವರು ಕಲಿತು ಮುಂದೆ ಅವರು ಈ ದೇಶವನ್ನು ಮುನ್ನಡೆಸಲು ಅವರಿಗೆ ಬೇಕಾದ ಕೃಪಾವರಗಳನ್ನು ಯಾವುದೇ ಭಯವಿಲ್ಲದೆ ಅವರು ತಮ್ಮ ಕಲಿಕೆಯನ್ನು ಶಿಕ್ಷಣವನ್ನು ನಡೆಸುವಂತೆ ಅವರಿಗೆ ಆಶೀರ್ವಾದವಾಗಿರಿ ಸ್ವಾಮಿ ಅಪ್ಪ ತಂದೆ ಆಶ್ರಮಗಳಲ್ಲಿರುವಂತಹ ಆಸ್ಪತ್ರೆಗಳಲ್ಲಿರುವಂತಹ ವಿವಿಧ
ಕಡೆಗಳಲ್ಲಿ ಇರುವಂತ ಎಲ್ಲ ಸಂಸ್ಥೆಗಳಲ್ಲಿ ಇರುವಂತ ಎಲ್ಲ ಮಕ್ಕಳನ್ನು, ಅಂಗವಿಕಲ ಮಕ್ಕಳನ್ನು ನಿಮ್ಮ ಪಾದ ಚರಣಗಳಿಗೆ ಸಮರ್ಪಿಸುತ್ತೀರ ತಂದೆಯೇ. ಅವರನ್ನು ನೋಡಿಕೊಳ್ಳುವಂತ ಹಿರಿಯರನ್ನು, ಗುರು ವೃಂದದವರನ್ನು ನಿಮ್ಮ ಪಾದ ಚರಣಗಳಿಗೆ ಸಮರ್ಪಿಸುತ್ತೇನೆ ತಂದೆಯೇ. ಯಾರು ಇಲ್ಲದೆ ಆ ಮಕ್ಕಳು ಅಂಗವಿಕಲರಾಗಿ ಅಲ್ಲಿ ತಮ್ಮ ಸೇವೆಗಳನ್ನು, ತಮ್ಮ ಕಷ್ಟಗಳನ್ನು ಅಲ್ಲಿ ಇಟ್ಟುಕೊಂಡು ತಮ್ಮ ಜೀವನವನ್ನು ನಡೆಸುತ್ತಾರೆ ಸ್ವಾಮಿ ಅಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ಧೈರ್ಯವನ್ನು ಅವರಿಗೆ ತುಂಬಿರಿ ಸ್ವಾಮಿ. ನಿಮ್ಮ ಪ್ರೀತಿಯಿಂದ ಅವರನ್ನು ತುಂಬಿರಿ ಸ್ವಾಮಿ. ಯಾವುದೇ ಅಂಗವಿಕಲ ಇದ್ರೂ ಅದನ್ನು ಅವರು ನೆನೆಸಿಕೊಳ್ಳದೆ ನಿಮ್ಮ ಪ್ರೀತಿಯಿಂದ ಬಾಳುವಂತೆ ಅವರಿಗೆ ಧೈರ್ಯವನ್ನು ತುಂಬಿ ಅವರ ಜೀವನ ನಡೆಸಲು ಕೃಪಾವರಗಳನ್ನು ನೀಡಿರಿ ಎಂದು ಪಿತ ಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನಜ್ಜಿಯುಳ್ಳ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಸ್ವಾಮಿ ನಾವು ಪ್ರಾರ್ಥಿಸುತ್ತಾ ಇದೆ ಸ್ವಾಮಿ. ಸ್ವಾಮಿ ಕರುಣಿ ತೋರಿ, ದಯ ತೋರಿ ಸ್ವಾಮಿ. ಯೇಸುವೆ ಎಷ್ಟೋ ಜನ ಸ್ವಾಮಿ ಅನಾಥ ಆಶ್ರಮದಲ್ಲಿ ಸ್ವಾಮಿ ಕಿವಿ ಕೇಳದೆ, ಕಿವಿ ಕೇಳದೆ ಸ್ವಾಮಿ ಸ್ವಾಮಿ ಅವರು ಕಿವಿ ಕೇಳದೆ ಏನೂ ಮಾತನಾಡಲಾರದ ಅಂಗವಿಕಲ ಇದ್ದಾರೆ ಸ್ವಾಮಿ. ಸ್ವಾಮಿ ಅಂತವರ ಮೇಲೆ ಕರುಣೆ ತೋರಿ ಸ್ವಾಮಿ. ಸ್ವಾಮಿ ಅವರು ನೋಡಿಕೊಳ್ಳುವ ಶಿಶುಕರ ಮೇಲೆ ಸ್ವಾಮಿ ನಿಮ್ಮ ಸಾಗಿ ಸುರಿಸಲಿ ಸ್ವಾಮಿ. ಸ್ವಾಮಿ ಅವರು ಯಾರು ಇಲ್ಲ ಸ್ವಾಮಿ. ಸ್ವಾಮಿ ಹೃದಯದಲ್ಲಿ ನಿಂತುಕೊಳ್ಳುತ್ತಿದ್ದಾರೆ ಸ್ವಾಮಿ. ಸ್ವಾಮಿ ಅಂತ ಮೇಲೆ
ಅವರನ್ನು ತಿಂದರು ಗ್ರಂಥ ವಾಕ್ಯಗಳನ್ನು ಕೇಳುವರು ಕೂಡರಿಗೆ ಮಗ್ಗಿಟ್ಟು ಕತ್ತಲಿಸಿಕೊಂಡು ಯಶಾಯ ಗ್ರಂಥ ಅಧ್ಯಾಯ 29 ವಾಕ್ಯ 18 ಪಕ್ಷಿಗಳು ಹಾರಾಡುತ್ತಾ ತನ್ನ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶರ ಸರ್ವೇಶ್ವರನಾದ ನನ್ನ ತಿರುಗುಳನ್ನು ಕಾಪಾಡುವೆನು, ಅದನ್ನು ಸಂರಕ್ಷಿಸಿ ಕಾಯುವೆನು, ಅಪಾಯದಿಂದ ತಪ್ಪಿಸುವೆನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ. ಪರಿಶುದ್ಧ ಪೂಜ್ಯ ತಾಯಿ ಮಾತೃರ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಅಂಗವಿಕಲರನ್ನು ಸಮರ್ಪಿಸಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮೇರೆ ಮೇರೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಅಂಗವಿಕಲರಿಗಾಗಿ ಅಮ್ಮ ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ಅಂಗವಿಕಲರ ಮೇಲೆ ಅಮ್ಮ ನಿಮ್ಮ ಪ್ರಭುವಿನ ಕೃಪೆ ಧಾರಾಕಾರವಾಗಿ ಸುರಿಯಲ್ಪಡುವಂತೆ, ನಿಮ್ಮ ಪ್ರಿಯ ಪುತ್ರ ಮೂಲಕವಾಗಿ ಮಹಿಮೆಯನ್ನು ಕಾಣುವಂತೆ, ಸೌಖ್ಯವನ್ನು ಕಾಣುವಂತೆ, ಸಂರಕ್ಷಣೆಯನ್ನು ಪಡೆಯುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುತ್ತೇವೆ. ಜಪಸರದ ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ.